ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಐಟಿ ಸಿಟಿಯನ್ನು ಬೆಚ್ಚಿ ಬೀಳಿಸಿದೆ ಪ್ರಬುದ್ಧ ಕೊಲೆ ಸೀಕ್ರೆಟ್ ಕೇಸ್. ಎಸ್, ಹೇಗೆ ಏನು ಪ್ರಬುದ್ಧ ಮರ್ಡರ್ ಆಯಿತು ಅನ್ನೋದೇ ಒಂದು ದೊಡ್ಡ ಮಟ್ಟಿಗೆ ಒಂದು ರೀತಿ ಗೊಂದಲ ಆಯಿತು. ಈ ಘಟನೆ ನಡೆದದ್ದು ಒಂದು ವಾರದ ಹಿಂದೆ. ಇದರ ಹಿಂದೆ ಸಾಕಷ್ಟು ಒಂದು ಚರ್ಚೆಗಳು ನಡೆದ್ರು. ಏನಂದ್ರೆ ಈಕೆಗೆ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಕೆಲವರು ಹೇಳಿದ್ರು. ಆದ್ರೆ ಇನ್ ಕೆಲವರು ಪ್ರಬುದ್ಧ ಆತ್ಮಹತ್ಯೆ ಮಾಡಿಕೊಂಡು ಸಾಯೋಳಲ್ಲ ಅಂತಲೂ ಕೂಡ ಕೆಲವರು ಹೇಳ್ತಾ ಇದ್ರು. ಆದ್ರೆ ಇದ್ರ ಹಿಂದೆ ದೊಡ್ಡ ಸ್ಟೋರಿನೇ ಇದೆ. ವಿದ್ಯಾರ್ಥಿನಿ ಪ್ರಬುದ್ಧ ಸಾವಿನ ಹಿಂದೆ ಅಪ್ರಾಪ್ತನ ನೆರಳಿಲಿ ಎದ್ಕಾಣ್ತಾರೆ. ಬೆಂಗಳೂರಿನ ಸುಬ್ರಹ್ಮಣ್ಯಪುರ ವ್ಯಾಪ್ತಿಯಲ್ಲಿ ನಡೆದಂತ ಮರ್ಡರ್ ಇದು. ವಿದ್ಯಾರ್ಥಿನಿ ಪ್ರಬುದ್ಧ ಜೀವಕ್ಕೂ ಮತ್ತು ಆ ಒಂದು ಕನ್ನಡಕಕ್ಕೂ ಲಿಂಕ್ ಇದೆ. 2000 ರೂಪಾಯಿ ಕದ್ದ ವಿಚಾರಕ್ಕೆ ನಡೆದೇ ಹೋಯ್ತು ಭೀಕರ ಕೊಲೆ. ಅಪ್ರಾಪ್ತಿ ಆರೋಪಿ ಮತ್ತು ಪ್ರಬುದ್ಧ ಸಹೋದರ ಇಬ್ಬರು ಕೂಡ ಸ್ನೇಹಿತರು. ಅಪ್ರಾಪ್ತ ಆರೋಪಿ ಮತ್ತನ ಸ್ನೇಹಿತನ ಕನ್ನಡಕ ಡ್ಯಾಮೇಜ್ ಮಾಡಿದ್ದ, ಇದನ್ನ ರಿಪೇರಿ ಮಾಡಿಸು ಅಂತ ಸ್ನೇಹಿತ ಪಟ್ಟು ಹಿಡಿದಿದ್ದಂತೆ. ಇಬ್ಬರ ಗಲಾಟೆ ವೇಳೆ ಪ್ರಬುದ್ಧ ಮನೆಗೆ ಬಂದಿದ್ದ ಅಪ್ರಾಪ್ತ. ಅದಾದ ನಂತರ ಪ್ರಬುದ್ಧ ಪರ್ಸ್ನಲ್ಲಿದ್ದ 2000 ರೂಪಾಯಿನ ಕದ್ದಿದ್ದಾನೆ ಅಪ್ರಾಪ್ತ. 2000 ರೂಪಾಯಿ ಕಳ್ಳತನವನ್ನ ಪ್ರಶ್ನೆ ಮಾಡಿದಕ್ಕೆ ಈ ವೇಳೆ ಕ್ಷಮಿಸಿ ಬಿಡು ಅಂತ ಕಾಲು ಕೂಡ ಹಿಡಿದಿದ್ದಾನಂತೆ ಅವನ ಅಪ್ರಾಪ್ತ. ಕಾಲು ಹಿಡಿದಾಗ ಆಯಾ ತಪ್ಪಿ ಬಿದ್ದಿದ್ದಾನೆ ವಿದ್ಯಾರ್ಥಿನಿ ಪ್ರಬುದ್ಧ. ತಲೆಗೆ ಪೆಟ್ಟು ಬಿದ್ದು ಮೂರ್ಛೆ ಹೋಗಿದ್ಲು. ಅದಾದ ನಂತರ ಈ ವೇಳೆ ಆತ್ಮಹತ್ಯೆ ಎಂಬಂತೆ ಬಿಂಬಿಸಲು ಕೈ ಕುಯ್ದಿದ್ದಾನೆ ಆರೋಪಿ. ಕೈ ಕುಯ್ದು ಕಾರಣ ರಕ್ತಸ್ರಾವವಾಗಿ ಪ್ರಬುದ್ಧ ದಾರುಣವಾಗಿ ಸಾವನ್ನಪ್ಪಿದ್ರು. ಸುಬ್ರಹ್ಮಣ್ಯಪುರ ಪೊಲೀಸರಿಂದ ಇದೀಗ ಅಪ್ರಾಪ್ತನನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ನೋಡಿ ಯಾವ್ಯಾವ ರೀತಿ ಕೊಲೆ ಆಗುತ್ತೆ, ಹೇಗೆ. ಇದರ ಹಿಂದೆ ಸಾಕಷ್ಟು ಒಂದು ಚರ್ಚೆಗಳಿತ್ತು, ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ. ಅದು ಯಾವುದು ಅಲ್ಲ. ಈಗ ಅದರಿಂದನೇ ದೊಡ್ಡ ಕತೆ ಇದೆ. ಎಲ್ಲದರ ಬಗ್ಗೆ ಡೀಟೇಲ್ಸ್ನ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್. ಅಭಿಷೇಕ್, ಪ್ರಬುದ್ಧ ಸಾವನ್ನಪ್ಪಿದ್ದಾಗ ಇದರ ಹಿಂದೆ ಸಾಕಷ್ಟು ಒಂದು ಚರ್ಚೆಗಳು ನಡೆದಿತ್ತು, ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಕೆಲವರು, ಕೊಲೆ ಅಂತ. ಆದರೆ ಯಾರು ಕೊಲೆ ಮಾಡಿದ್ದು, ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು, ಹೀಗೆ ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇತ್ತು ಈ ಒಂದು ಪ್ರಕರಣದ ಹಿಂದೆ. ಇದರ ಹಿಂದೆ ಈ ರೀತಿಯಾಗಿ ಒಂದು ಘಟನೆ ನಡೆದಿದೆ ಅನ್ನೋದು ಕೂಡ ಯಾರಿಗೂ ರಿವೀಲ್ ಆಗಿರಲಿಲ್ಲ. ಹೇಗೆ ಗೊತ್ತಾಯಿತು ಈ ಒಂದು ಪ್ರಕರಣ, ಹೇಗೆ ಪತ್ತೆ ಹಚ್ಚಿದ್ರು ಪೊಲೀಸರು? ಮರಣೋತ್ತರ ಪರೀಕ್ಷೆಯಲ್ಲೂ ಕೂಡ ವೈದ್ಯರಿಗೂ ಇದೊಂದು ಆತ್ಮಹತ್ಯೆ ಅಂತಲೇ ನಂಬಲಾಗಿತ್ತು. ಆದರೆ FIR ನಲ್ಲಿ ಅಂದರೆ ಹುಡುಗಿಯ ತಾಯಿ ಕೊಟ್ಟಂತಹ ಒಂದು ಅನುಮಾನ ಡೌಟ್ FIR ಅನ್ನು ದಾಖಲಿಸಿಕೊಂಡಂತಹ ಪೊಲೀಸರು ಶಂಕೆ ಮೇರೆಗೆ ಮತ್ತೊಂದು ಸಲ ಆ ಮನೆಯ ಸುತ್ತಮುತ್ತ ಇರುವಂತಹ CCTVಗಳನ್ನು ಚೆಕ್ ಮಾಡಿದ್ದಾರೆ. ಆ CCTVಯಲ್ಲಿ ಹಿಂಬದಿಯ ಅಂದರೆ ಮನೆಯ ಹಿಂಬದಿಯ CCTVಯಲ್ಲಿ ಅಪ್ರಾಪ್ತ ಬಾಲಕನೊಬ್ಬ ಅಲ್ಲಿಂದ ಪಾಸ್ ಆಗ್ತಾ ಇದ್ದಾನೆ, ಆಗ್ತಾ ಇರುವುದರ ವಿಚಾರಗಳು ಕೂಡ ಗೊತ್ತಾಗುತ್ತೆ. ಈ ಸಂದರ್ಭದಲ್ಲಿ ಅಂದರೆ ಕೊಲೆ ನಡೆದಂತಹ ಸಂದರ್ಭದಲ್ಲಿ ಈತ ಇಲ್ಲಿಗೆ ಎಲ್ಲಿಂದ ಹೋಗ್ತಾ ಇದ್ದಾನೆ, ಯಾಕೆ ಯಾತಕ್ಕಾಗಿ ಹೋಗ್ತಾ ಇದ್ದಾನೆ ಅನ್ನುವಂತಹ ಒಂದು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಇಡೀ ಪ್ರಹಸನ ಹೊರಗಡೆ ಬಿದ್ದಿದೆ. ಈತ ಒಂದು ಕೈ ಕುಯ್ದುಕೊಂಡಂತಹ ಅಂದರೆ ಈ ಹಿಂದೆಯೂ ಕೂಡ ಕೆಲವೊಂದು ಮಾರ್ಕ್ಗಳಿತ್ತು ಆ ಹುಡುಗಿಗೆ, ಆ ಮಾರ್ಕ್ನ ಮೇಲೆಯೇ ಚಾಕುವಿನಿಂದ ಕುಯ್ದಿರುವಂಥದ್ದು. ಇದರಿಂದಾಗಿ ಸಹಜವಾಗಿ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಕೇವಲ 2000 ರೂಪಾಯಿಗೆ ಅಂದರೆ ಕರ್ನಾಟಕ ಹೊಡೆದೋಯ್ತು ಅಂತ ಹೇಳಿ ಅದನ್ನು ರಿಪೇರಿ ಮಾಡಿಸೋದಕ್ಕೆ ಸಲುವಾಗಿ 2000 ರೂಪಾಯಿಯನ್ನು ಕದ್ದಿರ್ತಾನೆ. ನಂತರ ಈ ಕದ್ದಿರುವಂತಹ ವೇಳೆ ಆ ಪ್ರಬುದ್ಧ ಏನಿದ್ದಾಳೆ, ಆಕೆ ಕದಿತಾ ಇರುವಂತಹ ಇವನ ಅಪ್ರಾಪ್ತನನ್ನು ನೋಡಿರ್ತಾರೆ. ಆದರೆ ಅಂದಿನ ದಿನ ಆಕೆ ವಿಚಾರಣೆಯನ್ನು ಮಾಡೋದಿಲ್ಲ. 2 ದಿನ ಬಳಿಕ ಅವನನ್ನು ಕರೆಸಿ ಯಾಕೆ ಈ ರೀತಿಯಾಗಿ ಮಾಡದೆ, ನಿನ್ನ ತಂದೆಗೆ ಏನಾದರೂ ಹೇಳ್ತೀನಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಕಾಲನ್ನು ಹಿಡಿತಾನೆ. ಆಗ ಪ್ರಜ್ಞೆ ತಪ್ಪಿ ಆಕೆ ಬಿದ್ದಿರುವಂಥದ್ದು. ಈಗ ಸದ್ಯ ಒಂದು CCTVಯಿಂದ ಇಡೀ ಒಂದು ಆತ್ಮಹತ್ಯೆ ಅಂತ ಬಿಂಬಿತವಾಗಿದ್ದಂತಹ ಸಾವು ಈಗ ಕೊಲೆಯಾಗಿ ಪರಿವರ್ತನೆ ಆಗಿದೆ. ದಿವ್ಯಾ, ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.